ದಿನಂ ಪ್ರತಿ ಮೂರರಿಂದ ನಾಲ್ಕು ಜನರು ಅಪಘಾತಕ್ಕೀಡಾಗುವ ರಸ್ತೆ ಇದು. ಕೆಲವು ವರ್ಷಗಳಿಂದ ಕಲಪೆಗೊಂಡಿದೆ ಈ ರಸ್ತೆ, ಆದರೂ ಕೂಡ ಅಧಿಕಾರಿಗಳು ಯಾರೂ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನೆಲ್ಯಾಡಿಯಿಂದ ಕೊಕ್ಕಡಕ್ಕೆ ಸಂಪರ್ಕವಿರುವ ಪ್ರಮುಖ ರಸ್ತೆ ಇದಾಗಿದೆ. ನೆಲ್ಯಾಡಿಯಿಂದ ಕೊಕ್ಕಡಕ್ಕೆ ಸಂಪರ್ಕವಿರುವ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನರು ಸಂಚರಿಸುತ್ತಾರೆ. ಹಿಂದಿನಿಂದಲೂ ಜನರಿಗೆ ಕೊಕ್ಕಡಕ್ಕೆ ಸಂಪರ್ಕಿಸಲು ಇದ್ದ ಏಕೈಕ ರಸ್ತೆ ಇದಾಗಿದ್ದು, ಇದೀಗ ಕೆಲವು ವರ್ಷಗಳಿಂದ ಈ ರಸ್ತೆ ಕಳಪೆಗೊಂಡಿದೆ. ಈ ರಸ್ತೆಯಲ್ಲಿ ಜನರಿಗೆ ಓಡಾಡಲು, ವಾಹನದಲ್ಲಿ ಸಂಚರಿಸಲು ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಗ್ರಾಮಸ್ಥರು ಅಧಿಕಾರಿಗಳಿಗೆ ಬೇಡಿಕೆ ಇಟ್ಟರೂ ಏನೂ ಪ್ರಯೋಜನವಾಗದ ಸ್ಥಿತಿ ನಿರ್ಮಾಣವಾಗಿದೆ. ದಿನಂಪ್ರತಿ ಮೂರರಿಂದ ನಾಲ್ಕು ಜನರು ಈ ರಸ್ತೆಯಲ್ಲಿ ಓಡಾಡುವಾಗ, ವಾಹನದಲ್ಲಿ ಸಂಚರಿಸುವಾಗ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಎಷ್ಟೋ ಜನ, ಸಾವಿರಾರು ಜನ ನೆಟ್ಟ ಪೋಪ್ನ ವ್ಯವಸ್ಥೆ ಉಂಟು. ಆಂಡ ಏರ್ಲಂದಕ್ಕೆ ವಾ ಮಂತ್ರಿ ಅರ್ಪಿಸಿರಿ, ವಾ ಎಮ್ ಎಲ್ ಎ ಪ್ರತಿ ವಾ ಕೆಲಸ ಅರ್ಪಿಸಿರಿ. ಪಾಪ ಎಂಕ್ಲಂದೆ ಸರಿ ಜನಾಗ್ಲು, ಕೈಗಾರ ಸರಿ ಜನಾಗ್ಲು ಬರ್ಪೊಂದಿಟ್ಟೆ. ಆಂಡ ಅವಳ ಬೂರ್ದು ಬೋಂಡ ಅಡ್ಡ ಅಡ್ಡನೇ ಬರೋಡತ್ತೆ ಎಂಕ್ಲು. ದಾಲಾಮಾಲ್ ಪ್ರಸಾದ್ ಎಂಜಿನ್ ಅಂತ ವ್ಯವಸ್ಥೆ ಅವತ್ತು ಗೊತ್ತುಂಟು. ಅಂಡ್ ಅನೇಕ ಬೇಗ ಎಂಕ್ಲ ಕುಂಕುಂಜಿ ಕಾರ್ಯಕ್ರಮ ಅಂತ ನಾನು ಅವರೊಂದು 13 ವರ್ಷದಾಗ 11 ಆ ಸಮಯ ಉಂಟು. ನೀನು ಐಕೆ ದುಮ್ಮಾಳ ನನ್ನ ಸರಿ ಮಲ್ತೇರ್ನ ಹಿಂಗ್ಲು ಎಡ್ಡೈತೀನಿ. 6 ವರ್ಷದಿಂದ ಪೆಟ್ರೋಲ್ ಪಂಪ್ಗೆ ಹೋಗ್ತಾ ಇದ್ದೀನಿ. ನನಗೂ ನೋಡಿ ಮುಂದೆ ಒಂದು ಆಕ್ಸಿಡೆಂಟ್ ಎಲ್ಲ ಆಗಿ ಒಂದು ಕಾಲಲ್ಲಿ ಹೋಯ್ತು. ರಾತ್ರಿ ಒಂದು ಒಳ್ಳೆದಿತ್ತು. ನಾ 10-12 ವರ್ಷದಿಂದ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ. ಎಲ್ಲರಿಗೂ ನಮಸ್ತೆ. ನಾನು ನೆಲ್ಯಾಡಿಯಿಂದ ಜಯಾನಂದ ಬಂಟ್ರಿಯಲ್ ಅಂತ ಹೇಳಿ. ಇದು ನೆಲ್ಯಾಡಿಯಿಂದ ಕೊಕ್ಕಡಕ್ಕೆ ಬಹಳ ಅತ್ಯುತ್ತಮವಾದ, ಬಹಳ ಪ್ರಾಮುಖ್ಯತೆ ಇರುವಂಥ ಸಂಪರ್ಕ ರಸ್ತೆ. ಇದರಲ್ಲಿ ಸಾವಿರಾರು ವೆಹಿಕಲ್ಗಳು ಮತ್ತು ಸಾವಿರಾರು ಜನ ಓಡಾಡುವಂಥ ರಸ್ತೆ. ಇದು ಇವತ್ತಲ್ಲ, ಬಹಳ ಇತಿಹಾಸ ಇರುವಂಥ ಕೊಕ್ಕಡ ಪುತ್ಯೆ ಅದೇ ರೀತಿ ನೆಲ್ಯಾಡಿಗೆ ಸೇರುವಂಥ ರಸ್ತೆ. ಇದು ಇತ್ತೀಚಿನ ದಿನಗಳಲ್ಲೆಲ್ಲ ಬಹಳ ವರ್ಷಗಳಿಂದ ನಮ್ಮ ಬೇಡಿಕೆಯನ್ನು ಇಟ್ಟಾಗಲೂ ಕೂಡ ಇದನ್ನು ಈ ರೀತಿಯಾಗಿ ಬಹಳಷ್ಟು ಸಾವು ನೋವು ಸಂಭವಿಸ್ತಾಯಿದೆ. ಇತ್ತೀಚೆಗಂತೂ ದಿನಕ್ಕೆ ಒಂದು 2-3 ಗಾಡಿಗಳು, 2-ವೀಲರ್ಸ್ಗಳು ಬಿದ್ದದ್ದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಬಹಳಷ್ಟು ಕೈಕಾಲು ಮುರಿದದ್ದು ಪರಿಸ್ಥಿತಿ ನೋಡಿದರೆ ಖಂಡಿತವಾಗಿ ಇಲ್ಲಿ ಇಂಥ ಒಂದು ಈಗಿನ ಪರಿಸ್ಥಿತಿಯಲ್ಲಿ ಇಂಥ ರಸ್ತೆ ಕೂಡ ಒಂದು ಇದೆ ಅಲ್ಲ ಅನ್ನೋದು ತುಂಬ ನೋವಿನ ಪ್ರಶ್ನೆ. ಅನೇಕ ಜನರು, ಅನೇಕ ಇಲ್ಲಿ ಹೋಗುವವರು ಹೇಳ್ತಾ ಇದ್ದಾರೆ, ಇದಕ್ಕೆ ನೋಡುವವರಿಲ್ವ, ಕೇಳುವವರಿಲ್ವ, ಇಲ್ಲಿ ಯಾರೂ ಇಲ್ವ, ಇದಕ್ಕೆ ಜನಪ್ರತಿನಿಧಿಗಳು ಅಥವಾ ಸರ್ಕಾರ ಇದಕ್ಕೆ ಸ್ಪಂದಿಸ್ತೇ ಇಲ್ವ ಅಂತ ಹೇಳುವಂಥ ಪ್ರಶ್ನೆ. ಉತ್ತರ ಕೊಡದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಊರಿನವರಿದ್ದೇವೆ. ಖಂಡಿತವಾಗಿ ಇದು ಮತ್ತೊಮ್ಮೆ ಕೇಳುವಾಗ ಹೇಳ್ತಾರೆ, ಇದು ಸ್ಟೇಟ್ ಹೈವೇ ಆಗಿದೆ, ಇದು ಧರ್ಮಸ್ಥಳಕ್ಕೆ ಸಂಪರ್ಕ ರಸ್ತೆ ಕೂಡ ಆಗಬಹುದು ಅಂತ. ಆದರೂ ಕೂಡ ನಾವು ಇತ್ತೀಚಿನ ಮಾನ್ಯ ಸಚಿವರು ಬಂದಾಗಲೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ, ಆದರೆ ಅದಕ್ಕೆ ದುಡ್ಡು ಇಟ್ಟಿದ್ದೇವೆ. ಇವತ್ತು ಆಗ್ತದೆ, ನಾಳೆ ಆಗ್ತೇವೆ ಅಂತ ಹೇಳಿ ಇಷ್ಟು ದಿವಸ ಕೂಡ ಆಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಈಗಾಗಲೇ ಇದು ಮೈಲಕೋಟೆ ಪ್ರತಿಷ್ಠಾ ಒಂದು ಮಹೋತ್ಸವ 4/11/12/13 ಜರುಗ್ತಾ ಇದೆ. ಇಲ್ಲಿ ದಿನನಿತ್ಯ ಅಲ್ಲಿ ಶ್ರಮದಾನಕ್ಕೆ ಜನ ಓಡಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗಿ ಬರುವಾಗ ಏನಾದರೂ ಒಂದು ತೊಂದರೆ ಅಲ್ಲಿ ಒಳಗಾಗ್ತದೆ. ಇಷ್ಟೇ ಸ್ಥಳದಲ್ಲಿ ಮಾತ್ರ ಆ ಕಡೆ ಆಗಿದೆ, ಈ ಕಡೆ ಕೂಡ ಅಲ್ಲಿ ತನಕ ಇದೆ. ಅಂದರೆ ಎರಡು ಬೆಳ್ತಂಗಡಿ ಮತ್ತು ಕಡಬ ತಾಲೂಕಿಗೆ ಸಂಬಂಧಪಟ್ಟಂಥ ಈ ರಸ್ತೆ ಆಗಿದೆ. ಆದ ಕಾರಣ ನಾವು ಕೇಳೋದು, ಇದೇ ರೀತಿ ಆದರೆ ಇನ್ನು ಜನ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಸಾರ್ವಜನಿಕರಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಇದನ್ನು ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನು, ಇದು ಖಂಡಿತವಾಗಿ ಇದು ಕಷ್ಟವೇನಿಲ್ಲ, ಸ್ವಲ್ಪ ಇರುವುದು, ಇದನ್ನು ಮಾಡಬಹುದು. ಈಗ ಎಲ್ಲ ಕಡೆ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ಇಂಥ ರಾಷ್ಟ್ರೀಯ ಒಂದು ರಸ್ತೆಗಳು, ಅದು ಕೂಡ ಸ್ಟೇಟ್ ಹೈವೇ ಅಂತ ಹೇಳ್ತಾರೆ, ಇದನ್ನು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದು ಬಹಳ ಬೇಸರ ಆಗ್ತಾ ಉಂಟು. ನಾನು ಸುರೇಶ್ ಪಡಿಪಂಡ. ನಾನು ಈ ಕ್ಷೇತ್ರಕ್ಕೆ ಕಳೆದ 4 ತಿಂಗಳಿಂದ ಸತತವಾಗಿ ಬರ್ತಾ ಇದ್ದೇನೆ. ನನ್ನ ಗ್ರಾಮ ನೆಲ್ಯಾಡಿ ಗ್ರಾಮ, ಇಲ್ಲಿಂದ 8 ಕಿಲೋಮೀಟರ್ ಇದೆ ನನ್ನ ಮನೆಗೆ. ನಾನು 6 ಕಿಲೋಮೀಟರ್ ಅನ್ನು ಒಂದು 5-10 ನಿಮಿಷದಲ್ಲಿ ಬರ್ತೇನೆ. ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ನನಗೆ 1/2 ಗಂಟೆ ಬೇಕು. ಆ ರೀತಿಯ ವ್ಯವಸ್ಥೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಎಲ್ಲ ರಾಜಕೀಯ ಪಕ್ಷದವ್ರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೆ, ಈ ಒಂದು ರೋಡನ್ನು ಸರಿ ಮಾಡಿಕೊಡಿ ಅಂತ. ಇಲ್ಲಿಂದ ಆ ಕಡೆ ಹರಿಶ್ಪುಂಜರ ಕ್ಷೇತ್ರ, ಅದನ್ನು ಮಾಡಿಕೊಟ್ಟಿದ್ದಾರೆ ಅವರು. ಅಲ್ಲಿಂದ ಈ ಭಾಗದಲ್ಲಿರುವಂಥ ಕ್ಷೇತ್ರ ಇದು ಸುಳ್ಯ ತಾಲೂಕು, ಕಡಬ ತಾಲೂಕು ವಿಧಾನಸಭಾ ಕ್ಷೇತ್ರ ಸುಳ್ಯ. ಅಂಗಾರ ಹತ್ರ ಸುಮಾರು ಸಲ ಮನವಿಯನ್ನು ಮಾಡಿಕೊಂಡಿದ್ದೇವೆ. ದಯವಿಟ್ಟು ಪೇಪರಲ್ಲಿ ಎಲ್ಲ ಕಡೆ ಹೇಳಿ ಆಗಿದೆ. ಇನ್ನು ಆ ದೈವದೇವರೇ ಅವರಿಗೆ ಸ್ವಲ್ಪ
ಜಾಣ ಕೊಟ್ಟು ಈ ಒಂದು ಪ್ರತಿಷ್ಠೆಯ ಮೊದಲಾದರೂ ಸ್ವಲ್ಪ ಪ್ಯಾಚ್ ವರ್ಕ್ ಆದರೂ ಮಾಡಲಿ ಅಂತ ನನ್ನ ಉದ್ದೇಶ ಇದೆ. ದಯವಿಟ್ಟು ಎಲ್ಲ ಮಾಧ್ಯಮದವರು ಸ್ವಲ್ಪ ಅದರ ಕಡೆಗೆ ಗಮನವನ್ನು ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿ ನಮ್ಮ ಈ ಕಾರಣಿಕ ಕ್ಷೇತ್ರಕ್ಕೆ ಬರುವಂತಹ ಸಾಧಾರಣ ಮೇ 13ನೇ ತಾರೀಕಿನಂದು ಒಂದು 7,000 ರಿಂದ 8,000 ಜನ ಆ ಒಂದು ಚಿಕ್ಕ ಪ್ರದೇಶಕ್ಕೆ ಸೇರಲಿಕ್ಕಿದೆ. ದಯವಿಟ್ಟು ಎಲ್ಲ ರಾಜಕೀಯ ಪ್ರತಿನಿಧಿಗಳು ಭಾಗವಹಿಸಿ ಅದನ್ನು ಒಟ್ಟು ಸೇರಿ ತಕ್ಷಣ ಈ ಒಂದು ಕೆಲಸವನ್ನು ಮಾಡಬೇಕಾಗಿ ಎಲ್ಲ ಊರವರ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾರೆ. ಆರೋಗ್ಯವನ್ನು ತಿಳಿಸುವ, ಗುಣಪಡಿಸುವ, ಉಳಿಸುವ ಮತ್ತು ಸುಧಾರಿಸುವ ಡಯಾಲಿಸಿಸ್ ಆರೈಕೆ ಇದೀಗ SDM ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಡಯಾಲಿಸಿಸ್ ಸೆಂಟರ್ನಲ್ಲಿ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೈಗೆಟಕುವ ವೆಚ್ಚದ ಡಯಾಲಿಸಿಸ್, ಅತ್ಯಾಧುನಿಕ ಡಯಾಲಿಸಿಸ್ ಯಂತ್ರಗಳು, 11 ಹಾಸಿಗೆಗಳು, ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ, ಹೈಫ್ಲೆಕ್ಸ್ ಡಯಾಲೈಸರ್ಗಳು, ವಿಶೇಷವಾದ ಟಿವಿಯೊಂದಿಗೆ ವಿಶೇಷ ಕೊಠಡಿ, ವೈರ್ಲೆಸ್ ಬ್ಲೂಟೂತ್ ಕ್ರಿಮಿನಾಶಕ ಹೆಡ್ಫೋನ್ಗಳೊಂದಿಗೆ ಉಚಿತ ವೈಫೈ ಮತ್ತು ವೈಯಕ್ತಿಕ ಸೌಲಭ್ಯ, ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಫಿಸಿಯೋಥೆರಪಿ ಮತ್ತು ಕೌನ್ಸೆಲಿಂಗ್ ಲಭ್ಯವಿದೆ. ಕಿಡ್ನಿ ರೋಗ ತಜ್ಞರು ತಿಂಗಳ 1ನೇ ಮತ್ತು 3ನೇ ಶುಕ್ರವಾರದಂದು ಲಭ್ಯವಿರುತ್ತಾರೆ. ಸಂಪೂರ್ಣ ಸುರಕ್ಷಾ, ಆರೋಗ್ಯ ರಕ್ಷಾ, ಎಂಡೋಸಲ್ಫನ್ ವಿಮೆಗಳು ಹಾಗೂ ಇತರೆ ಖಾಸಗಿ ವಿಮೆಗಳು ಡಯಾಲಿಸಿಸ್ಗೆ ಅನ್ವಯವಾಗುತ್ತದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.